पवर टीवी एलेक्षन सेंटर इवत्तु मळवळ्ळि विधानसभा क्षेत्र चुनावणा पूर्व समीक्षे नडेयता इदे बेळगे 9:30 उत्तमवादंत रेस्पॉन्स अन्न कोड्ता इद्दारे मळवळ्ळि विधानसभा क्षेत्र मतदाररु बेळगे 9:30 पवर टीवी करेगळ महापूरवे हरिदु बर्ता इदे पवर टीवी समीक्षेगे मळवळ्ळि मतदाररु सखत् रेस्पॉन्स अन्न कोड्ता इद्दारे मळवळ्ळि विधानसभा क्षेत्र मतदाररु करेयन्न माडुव मूलक तम्म आय्केयन्न तिळिसुत्ता इद्दारे मळवळ्ळि क्षेत्र जेडीएस शासक अन्नदानी स्पर्धे कूड़ा फिक्स आगिदे इत कांग्रेस पी नरेंद्र स्वामी मल्लमज्ज टिकेट फाइट नडीता है माजी शासक मल्लमज्ज मतदाररु करेयन्ना मल्लजम्मा हेसरिनल्लि करेयन्ना तम्म ओटन्ना कॉल ओट अभियान के भर्जरी रेस्पॉन्स अंतू सिग्ता इदे स्मार्टफोन युगदल्लू इवरु फोटो स्टुडियो वर्षक्के 30 लक्ष लाभ माड्तिद्दारे नीवु माड्बेका अवरिंद कलियबेका फ्रीडम आप अन्न ईगले डाउनलोड माडि करेयन्न माडुव मूलक तम्म आय्के यारु अन्नोदन्न तिळिसुत्ता इद्दारे प्रमुखवागि गमनिसबेकु माजी शासकरागिरुवंत मल्लमज्ज हेसरिनल्लि मतदाररु करेयन्न माडि अवरे नमगे बेकु अंत हेळ्तिद्दारे इन्नु पवर टीवी एलेक्षन सेंटर नेरवागि जॉयन आगता इनपुट हेड लोकेश गमनिसबहुदु बेळगे 9:30 करेगळ महापूरवे हरिदु बर्ता इदे मंड्यद मीसलु क्षेत्र मळवळ्ळि विधानसभा क्षेत्र साकष्टु फैट अंतू इद्दे इदे प्रमुखवागि मल्लजम्म अवर हेसरिनल्ले करेयन्न माड्ता इद्दारे मतदाररु हेगिदे चित्रण खंडित लीना पवर टीवी काल माडि वोट माडि अभियान के उत्तर दक्षिण अल्ल पूर्व पश्चिम ಈ ಉತ್ತರದಲ್ಲಿ ಅಷ್ಟೊಂದು ಕ್ರೇಜ್ ಇಲ್ಲ ಎಲೆಕ್ಷನ್ ಬಗ್ಗೆ ದಕ್ಷಿಣ ಕ್ಷೇತ್ರದಲ್ಲಿ ಸಾಕಷ್ಟು ಕರೆ ಬರ್ತಾವೆ ಅನ್ನೋದು ಮೊದಲ ಹಂತದಲ್ಲಿ ಇತ್ತು ಆದರೆ ಈಗ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಅನ್ನ ಭೇದ ಭಾವವೇ ಇಲ್ಲ ಯಾವ ಕ್ಷೇತ್ರವನ್ನು ಕರ್ನಾಟಕದ 224 ಕ್ಷೇತ್ರಗಳ ಪೈಕಿ ಯಾವ ಕ್ಷೇತ್ರಗಳನ್ನು ತಗೊಂಡುಕೊಂಡ್ರು ಸಾಕಷ್ಟು ಕರೆಗಳು ಪವರ್ ಟಿವಿ ಚುನಾವಣಾ ಪೂರ್ವ ಸಮೀಕ್ಷೆಗೆ ಭರ್ಜರಿ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಕರ್ನಾಟಕದಾದ್ಯಂತ ಅಂತ ಹೇಳಬಹುದು ಅದೇ ರೀತಿ ಇವತ್ತು ಮಂಡ್ಯ ಜಿಲ್ಲೆಯ ಏಕೈಕ ಮೀಸಲು ವಿಧಾನಸಭಾ ಕ್ಷೇತ್ರವಾಗಿರುವ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸುತ್ತಾ ಇದ್ದೇವೆ ಮಳವಳ್ಳಿ ಕ್ಷೇತ್ರದಲ್ಲಿ ಹಾಲಿ ಜೆಡಿಎಸ್ ಶಾಸಕ ಅನ್ನದಾನಿ ಇದ್ದಾರೆ ಕಾಂಗ್ರೆಸ್ ನಿಂದ ಮಾಜಿ ಶಾಸಕ ಪಿ ನರೇಂದ್ರ ಸ್ವಾಮಿ ಮತ್ತು ಮಲ್ಲಾಜಮ್ಮ ಅವರ ನಡುವೆ ಟಿಕೆಟ್ ಗಾಗಿ ಫೈಟ್ ನಡೆಯತಾ ಇದೆ ಆದರೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ನೇರ ಹಣಾಹಣಿ ಇದೆ ತುಂಬಾ ಅಂತರ ಇಲ್ಲ ಇಬ್ಬರ ನಡುವೆ ನೆಕ್ ಟು ನೆಕ್ ಫೈಟ್ ಮಳವಳ್ಳಿನಲ್ಲಿ ನಡೆಯತಾ ಇದೆ ಅಂತ ಹೇಳಬಹುದು ಅಲ್ಲಿ ಮಳವಳ್ಳಿಯ ಕಾಂಗ್ರೆಸ್ನ ಮಾಜಿ ಶಾಸಕರಾಗಿದ್ದಂತ ಪಿ ನರೇಂದ್ರ ಸ್ವಾಮಿ ಮತ್ತು ಅನ್ನದಾನಿ ಇಬ್ಬರು ಅಷ್ಟೇ ಸ್ಟ್ರಾಂಗ್ ಜೆಡಿಎಸ್ ಜನತಾ ಪರಿವಾರದ ಅಲ್ಲಿದ್ದಂತ ಸೋಮಶೇಖರ್ ಈಗ ಬಿಜೆಪಿ ಇಂದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ ಆದರೆ ಬಿಜೆಪಿಗೆ ಮಂಡ್ಯ ಜಿಲ್ಲೆಯಲ್ಲಿ ಅಂತ ಹೇಳಿಕೊಳ್ಳುವಂತ ನೆಲೆ ಇಲ್ಲ ಹಾಗಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ನೇರ ಹಣಾಹಣಿ ನಡೆಯತಾ ಇದೆ ಇಬ್ಬರ ನಡುವೆ ನೆಕ್ ಟು ನೆಕ್ ಫೈಟ್ ಇದೆ ಅಂತ ಹೇಳಬಹುದು ಲೀನಾ ಥ್ಯಾಂಕ್ ಯು ಲೋಕೇಶ್ ಈ ಸ್ಮಾರ್ಟ್ಫೋನ್ ಯುಗದಲ್ಲೂ ಇವರು ಫೋಟೋ ಸ್ಟುಡಿಯೋ ಮಾಡಿ ವರ್ಷಕ್ಕೆ 30 ಲಕ್ಷ ಲಾಭ ಮಾಡ್ತಿದ್ದಾರೆ ನೀವು ಮಾಡಬೇಕಾ ಅವರಿಂದ ಕಲಿಯಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ